ಯಗಡದಕೋಟೆ ತಾಲೂಕಲ್ಲಿ ತೀರ ಹಿಂದುಳಿದ ತಾಲೂಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಅದೇ ಥರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಭಾಳ ಸಮಸ್ಯೆ ಆಗಿದೆ. ಯಾಕಂದರೆ ತಾಲೂಕು ಆಫೀಸಲ್ಲಿ ಸಬ್ ರಿಜಿಸ್ಟರ್ ಕಚೇರಿ ತೆರೀಬೇಕು ಅಂತ ನಾವು ರೈತಸಂಪರ್ಕ ಸಭೆಯಲ್ಲಿ ಭಾಳಷ್ಟು ಒತ್ತಡಗಳನ್ನು ತಂದಿದ್ದೀವಿ. ಯಾಕಂದರೆ ಇಲ್ಲಿ ಎಫ್ ಟಿ ಆರ್ನಿಂದ ವಯಸ್ಸಾದವರಂಥವರು ಅನಾರೋಗ್ಯದಿಂದ ಮರಳಂಥವರು ಮೇಲುಗಡೆ ಹತ್ತಲು ಭಾಳ ಸಮಸ್ಯೆ ಆಗ್ತಾ ಇದೆ. ಅದ್ರ ಬಗ್ಗೆ ಸಂಬಂಧಪಟ್ಟ ತಹಸೀಲ್ದಾರ್ ಗಮನ ತಂದಿದ್ದೀವಿ. ರೈತ ಸಂಪರ್ಕ ಸಭೆಯಲ್ಲೂ ಈ ಥರ ಆಗಬೇಕು, ರೈತರಿಗೆ ಭಾಳ ತೊಂದರೆ ಆಗುತ್ತೆ ಸರ್, ಮತ್ತೆ ಅನಾರೋಗ್ಯದಿಂದ ಕೂಡಿದ್ದಾರೆ ಅವ್ರಿಗೆಲ್ಲ ಭಾಳ ತೊಂದರೆ ಆಗುತ್ತೆ ಅಂತೇಳಿ ನಾವು ಸಂಬಂಧಪಟ್ಟ ತಹಸೀಲ್ದಾರ್ ಗಮನ ತಂದಿದ್ದೀವಿ. ಅದೇ ಏನು ತಾಲೂಕು ಆಫೀಸ್ ಕೆಳಗಡೆ ನೆಲಮಳಿಗೆಯಲ್ಲಿ ಖಾಲಿ ಇರೋದ್ರಿಂದ ಅಲ್ಲಿ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಸಂಬಂಧಪಟ್ಟವ್ರಿಗೆ ಅರ್ಜಿನೂ ಕೊಟ್ಟಿದ್ದೀವಿ, ಸಬ್ರಿಜಿಸ್ಟರ್ ತಮ್ಮ ಗಮನ ತಂದಿದ್ದೀವಿ. ಈಗಾಗಲೇ ಭಾಳಷ್ಟು ಜನ ಮೇಲೆ ಕತ್ತಕ್ಕಾಗಲ್ಲ, ಒತ್ಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಆಗಿದೆ. ಈಗ ಈ ರಿಜಿಸ್ಟರ್ ನೋಂದಣ ಕಚೇರಿಯನ್ನ ತಾಲೂಕು ಆಫೀಸ್ನ ನೆಲಮಾಡಿಗೆ ಸ್ಥಳಾಂತರ ಮಾಡಲು ವಿಚಾರನ ಈಗ ತಾನೇ ನಾವು ಇವ್ರ ಜೊತೆ ಮಾತಾಡಿದಾಗ ನಾನು ಹಲವಾರು ಬಾರಿ ಲೆಟ್ರ್ ಕೊಟ್ಟಿದ್ದೀನಿ, ಆದರೂ ಈ ತಾಲೂಕು ಅಧಿಕಾರಿಗಳು ನಮ್ಮ ಇದಕ್ಕೆ ಸ್ಪಂದಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆ ಈಗ ತಾನೇ ಒಬ್ಬರು ವಯಸ್ಸಾದಂಥ ವ್ಯಕ್ತಿನ ನಾಲ್ಕು ಜನ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಮೇಲೆ ಹತ್ತಕ್ಕಾಗದೆ ಈಗ ತಾನೇ ಕೆಳಗಡೆ ಬಿಡಿಸ್ಬಿಟ್ರು. ಅದನ್ನು ನೋಡಿ ನಾವು ಫೋಟೋ ತಗೊಂಡು ಈಗ ನಾವು ನಮ್ಮ ಪತ್ರಕರ್ತರ ಗಮನಕ್ಕೆ ತಂದಿದ್ದೀವಿ. ಹಾಗಾಗಿ ತುರ್ತಾಗಿ ಇದನ್ನು ಏನು ನಾವು ರೈತ ಸಂಪರ್ಕ ಸಭೆಯಲ್ಲಿ ಈ ನೋಂದಣಾ ಕಚೇರಿಯನ್ನು ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತ ನಾವು ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ ಅದನ್ನು ತುರ್ತಾಗಿ ಇವರು ಅದನ್ನು ವರ್ಗಾವಣೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದನ್ನ ನಿಧಾನ ಮಂದಗತಿ ಮಾಡಿದ್ರೆ ನಾವು ಮುಂದೆ ಉಗ್ರವಾದ ಹೋರಾಟನ ಹಮ್ಮಿಕೋಬೇಕಾಯ್ತಂತ ಈ ಮೂಲಕ ನಾನು ಈಗಾಗಲೇ ರೈತ ಸಂಪರ್ಕ ಸಭೆಯಲ್ಲಿ ಮಾತಾಡಿದ್ದೀವಿ, ತಹಸೀಲ್ದಾರ್ ಗಮನ ತಂದಿದ್ದೀವಿ. ನೆಕ್ಸ್ಟ್ ಮೀಟಿಂಗ್ ಆಗೋ ತನಕ ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಚೇಂಜ್ ಮಾಡಲಕ್ಕಿಲ್ಲ, ಮೂರ್ನಾಲ್ಕು ಕೊಡ್ತಿದ್ರು ನಾವು ಬೇಡಿಕೆ ಇಟ್ಕೊಂಡು ಬಂದಿದ್ದೀವಿ. ಅವ್ರು ಯಾಕೋ ಚೇಂಜ್ ಮಾಡ್ತಿದ್ದಾರೆ, ತಾಲೂಕು ಚೇಂಜ್ ಆದಾಗಲೇ ಮಾಡ್ಬೇಕಿದ್ದೀವಿ. ಅದೇನು ಉದ್ದೇಶಕ್ಕಾಗಿ ಇಲ್ಲಿ ಮಾಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ದಯಮಾಡಿ ಇದನ್ನು ಸರ್ಕಾರ ಗಮನಕ್ಕೆ ನೀವು ಪತ್ರಕರ್ತರ ಮಾಧ್ಯಮದವ್ರು ತಂದು ಈ ನಮ್ಮ ಏನು ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಈ ಒಂದು ತಿಂಗಳೊಳಗಡೆ ಅದನ್ನು ಈ ಅಲ್ಲಿಗೆ ಸ್ಥಳಾಂತರ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ರೈತ ಸಂಘಟನೆಯಿಂದ ತಾಲೂಕು ಗೌರವಾಧ್ಯಕ್ಷ ರವಿಕುಮಾರ್ ಮತ್ತು ತಾಲೂಕು ಕಾರ್ಯಾಧ್ಯಕ್ಷರನ್ನು ನಾನು ಬಸವರಾಜು ನಾವು ವಿನಂತಿ ಮಾಡ್ಕೋತೇವೆ.